ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ದೊಡ್ಡಪಾಂಡ್ಗೆರೆ ಗ್ರಾಮದಲ್ಲಿ ಮಂಗಳವಾರ ನಡೆದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್. ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಗ್ರಾಮದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕ ಬಿ ಸತ್ಯನಾರಾಯಣ ರವರು ಗಡಿಭಾಗದ ದಲಿತ ಕಾಲೋನಿಗಳ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಿದ್ದು, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಚರಂಡಿ ಮತ್ತು ಸಿಸಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿ ಆರಂಭಿಸಲಾಗಿದ್ದು, ಹುಲಿಕುಂಟೆ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ 2,34,00,000 ರೂಪಾಯಿ ಅನುದಾನ ಬಳಕೆ ಮಾಡಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಲಿಕುಂಟೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಕೃಷ್ಣ, ದೊಡ್ಡಬಾಣಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ಎಸ್ ಚಂದ್ರಪ್ಪ, ತಡಕಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಪಿ ಗೌಡ, ಎಪಿಎಂಸಿ ಅಧ್ಯಕ್ಷರಾದ ನರಸಿಂಹೇಗೌಡ, ತಾಲೂಕು ಜೆಡಿಎಸ್ ಉಪಾಧ್ಯಕ್ಷರಾದ ಲಕ್ಕನಹಳ್ಳಿ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ಗೌಡ, ಮುಖಂಡರಾದ ದಯಾನಂದ್ ಗೌಡ, ಮುಖಂಡ ಗೌಡ ತನುಜ್ ಗೌಡ, ರಾಮಚಂದ್ರಪ್ಪ, ಎಡಬ್ಲ್ಯೂ ಮಲ್ಲೇಶ್, ಪಿಡಿಒ ಸೌಮ್ಯಾವತಿ ಬುಡ್ಡಣ್ಣ, ಮುದುಮಡು ರಂಗಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದು ನಮ್ಮ ಕ್ಷೇತ್ರದ ದೇವಮೂಲೆ, ದೇವಮೂಲೆ ಅಂದರೆ ಈಶಾನ್ಯ ಮೂಲೆ. ಇಲ್ಲಿ ಪ್ರಥಮವಾಗಿ ಜಿತೇಂದ್ರರವರು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅವರ ವಿರುದ್ಧ ಬಹಳ ಆಕ್ರೋಶ ವ್ಯಕ್ತಪಡಿಸಿ ನಮ್ಮೂರಿಗೆ ಏನೂ ಮಾಡಿಲ್ಲ ಅಂತ ಹೇಳಿ ಜನ ಭಾಳಷ್ಟು ತಿರುಗಿಬಿದ್ದ. ಅದು ಮಾಧ್ಯಮಗಳ ಎಲ್ಲ ಕಡೆ ಪ್ರಚಾರ ಆಗಿತ್ತು. ನಾವು ಬಂದಾಗ ನಮ್ಗೆ ಒಳ್ಳೆಯ ಸ್ವಾಗತ ನೀಡಿ ಒಳ್ಳೆ ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಹಾಗಾಗಿ ಅವರ ಋಣ ತೀರಿಸುವ ಉದ್ದೇಶದಿಂದ ಈ ಊರಲ್ಲಿ ನಾನು ಸುಮಾರು ಈ 2 ವರ್ಷದಲ್ಲಿ 1.5 ಕೋಟಿಗೂ ಹೆಚ್ಚು ಹಣವನ್ನು ತಂದು ಸರ್ಕಾರದಿಂದ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ. ಯಾ ಊರಿಗೆ ಅವಶ್ಯಕವಾದ ಸಿಮೆಂಟ್ ರಸ್ತೆ, ಚರಂಡಿ, ಕಾರು, ವಿದ್ಯುಚ್ಛಕ್ತಿ, ವಿದ್ಯುತ್ ಬೀದಿ ದೀಪಗಳು, ಹೀಗೆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಸುಮಾರು 1.5 ಕೋಟಿಗೂ ಹೆಚ್ಚು ಹಣ ಇಲ್ಲಿ ಈಗಾಗಲೇ ವ್ಯಯ ಮಾಡಿದ್ದೇವೆ. ಮತ್ತು ಇವತ್ತು ನಾವು ತಾಲೂಕಿನ ಕೆಲವು ಅದರಲ್ಲೂ ಹುಲಿಕುಂಟೆ ಹೋಬಳಿನಲ್ಲಿ ಸುಮಾರು 2 ಕೋಟಿಗಳಿಗಿಂತ ಹೆಚ್ಚು ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಮಾಡಿ ಶಂಕುಸ್ಥಾಪನೆ, ಉದ್ಘಾಟನೆ ಈ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬೆಳಗ್ಗೆಯಿಂದಲೂ ಕ್ಷೇತ್ರದಲ್ಲಿ ಸುತ್ತುತ್ತಾ ಇದ್ದೇವೆ. ಹಾಗಾಗಿ ಜನ ಒಳ್ಳೆಯ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ, ಕೆಲಸಗಳ ಬಗ್ಗೆ ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಒಂದು ರೀತಿಯಲ್ಲಿ ಹೆಚ್ಚು ಪ್ರೋತ್ಸಾಹ ಬಂದಿದೆ. ಇನ್ನೂ ಹೆಚ್ಚು ಇಲ್ಲಿ ಈ ತಾಲೂಕಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಉತ್ಸಾಹದಿಂದ ನಾವು ಕಾರ್ಯಪ್ರವೃತ್ತರಾಗುತ್ತೇವೆ ಅಂತ ಈ ಮೂಲಕ ಹೋಬಳಿಯ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿಗೋಸ್ಕರ ಕಳೆದ 2 ವರ್ಷದಿಂದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ನಮ್ಮ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಪರಿಶ್ರಮದ ಫಲವಾಗಿ ಇಡೀ ಹುಲಿಕುಂಟೆ ಹೋಬಳಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಿಸಿ ರಸ್ತೆ, ಒಳಚರಂಡಿ ನಿರ್ಮಾಣ, ದೇವಸ್ಥಾನದ ಅನುದಾನ, ಪ್ರತಿಯೊಂದು ಹಂತದ ನೀರಿನ ಸರಬರಾಜು ಪೈಪ್ಲೈನ್ ಸಮೇತ ಒಳಗೊಂಡು ಪ್ರತಿಯೊಂದು ಗ್ರಾಮದ ಕುಂದುಕೊರತೆಗಳನ್ನು ನೀಗಿಸುವತ್ತ ದಾಪುಗಳು ಹಾಕಿದ್ದಾರೆ. ಇನ್ನೂ 3 ವರ್ಷದಲ್ಲಿ ಇನ್ನೂ ಈ ಹೋಬಳಿ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಆಶಾಭಾನುಭಾವನೆಯನ್ನು ಇಟ್ಟು ಇನ್ನೂ ಆ ಪರಮಾತ್ಮ, ಆ ಶಕ್ತಿ ಆ ಪರಮಾತ್ಮ ಅವರಿಗೆ ಕೊಡಲಿ ಅಂತ ಕೇಳ್ತಾ ನಾನು ಹೇಳ್ತೀನಿ. ಇಡೀ ಹೋಬಳಿಯನ್ನು ಸುಮಾರು ಎಂಜಲ್ಗೆರೆ, ದೋರ್ನಕುಟ್ಟಿ, ನೇಜಂತಿ, ತಿಮ್ಮನಹಳ್ಳಿ, ಈಗ ತಾನೇ ಚಿತ್ರಹಳ್ಳಿಯಲ್ಲಿ ಶಂಕುಸ್ಥಾಪನೆಯನ್ನೇ ಮಾಡಿರ್ತಕ್ಕಂಥ ಕರದಾಸರಹಳ್ಳಿ ಸಿಸಿ ರಸ್ತೆಗಳನ್ನು, ಚರಂಡಿಗಳನ್ನು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಜನಪ್ರಿಯ ಶಾಸಕರಾದ ಸತ್ಯನಾರಾಯಣ ಸಾಹೇಬರು ತುಂಬ ಅಭಿವೃದ್ಧಿ ಕೆಲಸದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ನಾವೆಲ್ಲರೂ ಸಹ ಅವರಿಗೆ ಸಾಥನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ. ಈಗ ತಾನೇ ನಮ್ಮ ಅನೇಕ ಊರಿನ ನಾಗರಿಕರು ಕೇಳಿದರು ಇಲ್ಲಿ ಕಾಲೋನಿಯಲ್ಲಿ ಸೈಟನ್ನು ಹಂಚಿಕೊಡಿ ಸ್ವಾಮಿ ಅಂತ. ದಯವಿಟ್ಟು ನಾನು ಸತ್ಯನಾರಾಯಣ ಸಾಹೇಬರಲ್ಲಿ ಊರಿನ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತೇನೆ, ಇಲ್ಲಿ ಸೈಟನ್ನು ಹಂಚಿಕೊಡ್ಬೇಕು. ಆಗ ನೀವು ಮಂತ್ರಿ ಆದಾಗ ಇಲ್ಲಿ ಸೈಟನ್ನು ಕೊಟ್ಟಿದ್ರಿ, ಅವು ಇನ್ನೂ ಕೆಲವರಿಗೆ ಹಕ್ಕುಪತ್ರಗಳು ಬಂದಿದ್ದಾವೆ, ಕೆಲವರಿಗೆ ಹಕ್ಕುಪತ್ರಗಳು ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಇಲ್ಲಿ ವಾಸ ಮಾಡ್ತಕ್ಕಂಥ ಅನೇಕ ನಾಗರಿಕರಿಗೆ ಸೈಟನ್ನು ಕೊಡಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ, ಗ್ರಾಮದ ಪರವಾಗಿ ಮನವಿ ಮಾಡಿಕೊಳ್ತೇನೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶಿರಾ ತಾಲೂಕಿನ ಶ್ರಾದ್ದಕಾರಿಗಳಿಗೆ ಕಸದ ಬುಟ್ಟಿ ವಿತರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿರಾ ತಾಲೂಕಿನಲ್ಲಿ ಧಾರ್ಮಿಕ ಶ್ರದ್ಧಾ ಕಾರ್ಯಗಳಿಗೆ ಕಸದ ಬುಟ್ಟಿ ವಿತರಣೆ ಕಾರ್ಯಕ್ರಮ ಜಿಲ್ಲಾ ನಿರ್ದೇಶಕರು ದಿನೇಶ್ ಪೂಜಾರಿ, ದೇವಸ್ಥಾನದ ಮಸೀದಿ, ಚರ್ಚ್ ಹಾಗೂ ಸಾರ್ವಜನಿಕ ಕ್ಷೇತ್ರಗಳಿಗೆ ಕಸದ ಬುಟ್ಟಿ ವಿತರಣೆ ಜಿಲ್ಲೆಯ 5 ತಾಲೂಕಿನಲ್ಲಿ ಆಗಿದ್ದು ಸ್ವಚ್ಛತೆಗೆ ಇನ್ನೊಂದು ಹೆಸರು ಧರ್ಮಸ್ಥಳ ಕ್ಷೇತ್ರ. ಹಿಂದಿನ ಕಥೆಯನ್ನು ಹೇಳುತ್ತಾ ಧರ್ಮಾಧಿಕಾರಿಗಳ ಕನಸಿನ ಪ್ರತಿಯೊಂದು ದೇವಸ್ಥಾನವು ಧಾರ್ಮಿಕ ಪ್ರದೇಶಗಳು ಸ್ವಚ್ಛತೆಯಿಂದ ಇರಬೇಕೆಂದು ಕನಸು ಕಾಣುತ್ತಾರೆ ಎಂದು ತಿಳಿಸಿದ್ದಾರೆ. ರಾಮಚಂದ್ರ ಗುಪ್ತ, ಸ್ವಚ್ಛತೆಯ ಬಗ್ಗೆ ಪೂಜ್ಯರಿಗೆ ಇರುವ ಕಾಳಜಿ ನಮ್ಮ ತಾಲೂಕಿನಲ್ಲಿ ಪ್ರೇರಣೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಚ್ಛತೆಯನ್ನು ಹೆಚ್ಚು ಕಾಪಾಡಬೇಕು ಎಂದು ತಿಳಿಸಿದರು. ವೇದಿಕೆಯಲ್ಲಿ ಆರ್ ಸರ್ವೇಶ ವಕೀಲರು, ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರು ನಾಗರಾಜು, ದೇವರಾಜು, ನಗರಸಭೆಯ ಆರೋಗ್ಯಾಧಿಕಾರಿ ಬೋರೇಗೌಡ, ಕಾರ್ತಿಕ್, ಯೋಜನಾಧಿಕಾರಿ ಉಮಾ, ಮೇಲ್ವಿಚಾರಕರಾದ ಗೋಪಾಲಕೃಷ್ಣ, ರವಿಚಂದ್ರ, ಲೋಕೇಶ್, ನಿಜಲಿಂಗಪ್ಪ, ಮಮತಾ ಉಪಸ್ಥಿತರಿದ್ದರು. ಭೂತೇಶ್ವರ ದೇವಸ್ಥಾನ ಹಾಗೂ ವೇದಿಕೆ ನಾಟಕದ ಎಲ್ಲ ಧನ್ಯವಾದ. ಈ ಕಾರ್ಯಕ್ರಮ ತುಂಬಾ ಜನಮೆಚ್ಚುವಂತಹ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ನಾವುಗಳೆಲ್ಲ ಇದನ್ನ ಬಹಳ ಶ್ರದ್ಧಾವಂತಿಯಿಂದ ಇದನ್ನ ಅವ್ರು ಹೇಳಿದ ರೀತಿ ನಾವು ಉಪಯೋಗಿಸ್ಕೊಂಡು ಅದಕ್ಕೆ ಬೆಲೆ ತರೋ ರೀತಿಯಲ್ಲಿ ನಾವು ಅದನ್ನ ನಡೆಸ್ಕೊಂಡ್ರೆ ಅದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ನಗರಸಭೆ ನಗರ ವ್ಯಾಪ್ತಿಯಲ್ಲಿ ಈ ಕಸದ ಬುಟ್ಟಿಗೆ ಈ ನಗರಸಭೆಯ ಅಧಿಕಾರಿಗಳು ಸ್ವಲ್ಪ ಕೈ ಜೋಡಿಸಬೇಕಾಗಿದ್ದಲ್ಲಿ ಅವಕಾಶ ಇದೆ. ಹಾಗಾಗಿ ನಗರಸಭೆ ಅಧಿಕಾರಿಗಳು ಈ ಕಸದ ಬುಟ್ಟಿಗಳು ತುಂಬಿದ ತಕ್ಷಣ ಅದಕ್ಕೆ ವಿಲೇವಾರಿ ಮಾಡೋದಕ್ಕೆ ಅವಕಾಶ ಒಂದು ಕಲ್ಪಿಸಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಹಾಗೇನೆ ಹಳ್ಳಿಗಳಲ್ಲಿ ಅದು ಯಾವ ರೀತಿ ಆ ಕಸಗಳನ್ನ ನಾವು ಯಾವ ರೀತಿ ಅದನ್ನ ಸ್ವಚ್ಛತೆಯಿಂದ ಅದ್ರ ಸ್ವಲ್ಪ ಅದನ್ನ ಬಹಳ ಅನುಕೂಲ ಆಗಿ ಮಾಡ್ಕೊಳ್ಬೇಕು ಅಂದ್ರೆ ಯಾವ್ದೇ ರೀತಿ ಬೆಂಕಿ ಬಿಸಿ ತಗ್ಗದಾಗೆ ಅದ್ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಸ್ವಲ್ಪ ದಿನ ಅದು ಉಪಯೋಗಕ್ಕೆ ಬರುತ್ತೆ. ಹಾಗೇನೆ ಮುಂದೆ ನೋಡಿದವ್ರು ಅನುಕೂಲ ಆಗತ್ತೆ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಸಾರ್ಥಕತೆ ಬರ್ತದೆ ಅಂತ ನಾನಾದ್ರೂ ಹೇಳ್ತಾ ಈಗ ನಗರಸಭೆಯವರು ಇಲ್ಲಿ ಬಂದಿರೋದ್ರಿಂದ ನಗರಸಭೆಯವರು ನಾವು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಬಯಸ್ತೀನಿ. ನಾವು ಟ್ಯಾಕ್ಸಿ ಸ್ಟ್ಯಾಂಡಿನ ಅಧ್ಯಕ್ಷನಾಗಿದ್ವಿ, ಮ್ಯಾಸಿ ಸ್ಟ್ಯಾಂಡಿನ ಅಧ್ಯಕ್ಷನಾಗಿದ್ವಿ, ಕರ್ನಾಟಕ ರಾಜ್ಯ ಜಿಲ್ಲಾ ಗೌರವ ಅಧ್ಯಕ್ಷರು ಆಗಿದ್ವಿ. ನಾವು ಜನಗಳ ಜೊತೆ ಬಹಳ ಬೆರೆತಿರೋದ್ರಿಂದ ಹೇಳ್ತೀವಿ, ನಮ್ಮ ನಗರವನ್ನ ಒಲಸಾಗೋದಿಲ್ಲ. ನಮ್ಮ ನಗರ ಕಸ ನೋಡಿ ತಗೊಂಡು ರೋಡ್ ಅಲ್ಲಿ ಪಬ್ಲಿಕ್ ಅಲ್ಲಿ ಹಾಕ್ತಾರೆ. ಯಾರು ಬಂದು ಬೆಳಿಗ್ಗೆ ಬಂದು ನೋಡಿ ಭಗವಾನ್ ಪೆಟ್ರೋಲ್ ಮುಂದೆ ಸುರಿದಿರ್ತಾರೆ. ನೀವು ಅವ್ರು ಯಾಕೆ ದಂಡ ಹಾಕಲ್ಲ? ದಂಡ ಹಾಕುವಂತ ಕೆಲಸ ಮಾಡಿದ್ರೆ ಅವ್ರು ಹಾಕಲ್ಲ. ತಿಂದಿರ್ತಕ್ಕಂತ ಪದಾರ್ಥ ಅಲ್ಲಿ ಹಾಕಿರ್ತಾರೆ. ಗಂಭೀರ ಬಂದು ಪರದಾಡ್ತಾರೆ, ಸಾಯ್ತಾರೆ ಜನ. ಮೂಗು ಮುಚ್ಕೊಂಡು ಓಡಾಡ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರನ್ನ ಲೆಟ್ರಿನ್ ನೀರನ್ನ ಬಸ್ ಸ್ಟ್ಯಾಂಡ್ ಇಟ್ಟಿದ್ದಾರೆ. ಅದು ಕೂಡ ನೀವು ನೋಡಲ್ಲ, ನೀವು ಮಾಡಿ ಅಂತ ಹೇಳಲ್ಲ. ಅದ್ ಮೇಲೆ ಎಷ್ಟು ಕ್ರಮ ತಗೊಳ್ಳಿ. ನಮ್ಮ ನಗರವನ್ನು ಸ್ವಚ್ಛತೆಗೆ ಅದಕ್ಕೆ ನೀವು ಸಹಕರಿಸಿ. ಒಳ್ಳೆ ಜನ ಬಂದಿದ್ರೆ, ಒಳ್ಳೆ ಅಧಿಕಾರಿ ಬಂದಿದ್ರೆ. ನಾವು ನಗರ ಆಯುಕ್ತರ ಬಗ್ಗೆ ಬಹಳ ಕೇಳಿದೀವಿ. ಹಿಂದೆ ಅರಸಿಕೆರೆಯಲ್ಲಿ ಇದ್ದಾಗ ಬಹಳ ಕೆಲಸ ಮಾಡಿದ್ರೆ, ರೋಡ್ ಅಲ್ಲೆಲ್ಲ ಮಂಡಿ ಕೆಲಸದಾರ ಬಹಳ ಕೇಳ್ತೀವಿ ಅವ್ರ ಬಗ್ಗೆ. ಹಾಗಾಗಿ ಆ ಒಂದು ಹುದ್ದೆಗೆ ಮತ್ತೆ ನಮ್ಮ ಜನಕ್ಕೆ ಅನುಕೂಲ ಆಗುವಂತ ಒಂದು ಕೆಲಸ ಮಾಡ್ತೀವಿ ಅಂತ ನಂಬ್ತಾ ನಾನು ಎರಡು ಮಾತ್ರ ಆಡಕ್ಕೆ ಅವಕಾಶ ಕೊಟ್ಟಿದೆ. ಶಿರಾ ತಾಲೂಕು ದ್ವಾರನಕುಂಟೆ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸಲಾಯಿತು. ಶಿರಾ ತಾಲೂಕಿನ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ವಿಶ್ವ ಕ್ಯಾನ್ಸರ್ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಕ್ಯಾನ್ಸರ್ ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ ವೈದ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಾದ ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು, ಕಾಳಿದಾಸ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀರಾಮಯ್ಯ, ತಿಪ್ಪೇಸ್ವಾಮಿ, ಆರೋಗ್ಯ ಇಲಾಖೆಯ ತಿಮ್ಮರಾಜು, ದೇವಮ್ಮ, ಕಿಶೋರ್, ಅಹಮದ್ ಸೇರಿದಂತೆ ಹಲವಾರು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಕ್ಯಾನ್ಸರ್ ಅಂತ ಕರೆದಿರಿ, ಕ್ಯಾನ್ಸರ್ ಕ್ಯಾನ್ಸರ್ ಅಲ್ಲಿ ಎಷ್ಟು ವಿಧಗಳಾಗ? ಕ್ಯಾನ್ಸರ್ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ, ಗಂಡ ಮಕ್ಕಳಲ್ಲಿ. ಹೆಣ್ಣು ಮಕ್ಕಳಲ್ಲಿ ಮುಖ್ಯವಾಗಿ ಹೆಚ್ಚಿನ ಕ್ಯಾನ್ಸರ್ ಬರೋದು ಗರ್ಭಕೋಶದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಎರಡನೇದು ಬ್ರೆಸ್ಟ್ ಕ್ಯಾನ್ಸರ್ ಹೆಣ್ಣು ಮಕ್ಕಳಲ್ಲಿ, ಮೂರನೇದು ಬಾಯ ಕ್ಯಾನ್ಸರ್. ಗಂಡ ಮಕ್ಕಳಲ್ಲಿ ಅಂತ ಅಂದ್ರೆ ಮುಖ್ಯವಾಗಿ ಮೊದಲ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್, ನೆಕ್ಸ್ಟ್ ಶ್ವಾಸಕೋಶ ಕ್ಯಾನ್ಸರ್ ಬರುತ್ತೆ. ಈಗ ಮುಖ್ಯವಾಗಿ ನಾವು ಕ್ಯಾನ್ಸರ್ ಅಂದ್ರೆ ತಿಳ್ಕೊಂಡು ಹಿಂದಿನ ದಿನದಲ್ಲಿ ಕ್ಯಾನ್ಸರ್ ಅಂದ್ರೆ ಅಯ್ಯೋ ಸತ್ತ ಹೋಗ್ತಾ ಬಿಡಪ್ಪ, ಕ್ಯಾನ್ಸರ್ ಆದ್ರೆ ಬರ್ತಾನೆ ಇಲ್ಲ, ಅದೆಲ್ಲ ಹೋಗ್ತಾನೆ, ಕರೆಂಟ್ ಬಿಡಿಸ್ಕೊಂತಾನೆ, ಟ್ರೀಟ್ಮೆಂಟ್ ಸತ್ತ ಹೋಗ್ಬಿಡ್ತಾನೆ. ಆದ್ರೆ ಈಗಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಆಧುನಿಕ ಚಿಕಿತ್ಸೆಯಿಂದ ಪ್ರಾರಂಭದಲ್ಲೇ
ಕ್ಯಾನ್ಸರ್ ಅನ್ನ ಗುರುತಿಸಿದೆ. ಅದ್ ಯಾವ್ದೇ ಕ್ಯಾನ್ಸರ್ ಆಗಿರ್ಲಿ, ಕರುಳು ಕ್ಯಾನ್ಸರ್ ಆಗಿರ್ಬೋದು, ಶ್ವಾಸಕೋಶ ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಗರ್ಭಪಾತ ಕ್ಯಾನ್ಸರ್ ಆಗಿರ್ಬೋದು, ಪ್ರಾರಂಭದಲ್ಲೇ ಕಂಡುಹಿಡಿದ್ರೆ, ನಮ್ಮ ಜೀವನ ಶೈಲಿ ಬದಲಾಯಿಸಿದ್ರೆ, ನಾವು ಜೀವನ ಉತ್ತಮವಾದ ಜೀವನ ಶೈಲಿ ನಡೆಸಿದ್ರೆ ನಾವು ಕ್ಯಾನ್ಸರ್ ಇಂದ ಮುಕ್ತರಾಗಬಹುದು, ಕ್ಯಾನ್ಸರ್ ಅನ್ನ ಗುಣಪಡಿಸಬಹುದು. ಈ ರೀತಿಯಲ್ಲಿ ನಾವೇನಾದ್ರೆ ನಮ್ಮ ಜೀವನ ಶೈಲಿಯನ್ನು ಬದಲಾಗಬೇಕಾಗುತ್ತೆ. ಇತ್ತೀಚಿನಗಳಲ್ಲಿ ಕ್ಯಾನ್ಸರ್ ರೋಗದ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಈಗ ನಮ್ಮ ಜೀವನ ಶೈಲಿ ಬದಲಾಗಿದೆ, ಅದು ನಾವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಾವು ಸೋಮಾರಿಗಳಾಗ್ತಾ ಇದೀವಿ. ನಾವು ಯಾವಾಗ ಸೋಮಾರಿಗಳಾಗ್ತೀವೋ ಅಥವಾ ನಾವೇನು ಸರಿಯಾಗಿ ಕೆಲಸ ಮಾಡಿದ್ರೋ ನಮ್ಮಲ್ಲಿ ಅಲಸತನ ಜಾಸ್ತಿ ಆಗುತ್ತೆ, ಬೊಜ್ಜು ಬೆಳೆಯುತ್ತೆ, ಬೊಜ್ಜು ಸಮೇತ ಇನ್ನೊಂದು ಕಾಯಿಲೆ ಕಾರಣ ಆಗಿ ಮತ್ತೆ ಕಾಯಿಲೆ ಕಾರಣ ಆಗುತ್ತೆ. ಮುಖ್ಯವಾಗಿ ನಮ್ಮ ಒಂದು ಕ್ಯಾನ್ಸರ್ ಇತ್ತೀಚಿನ ಮುಖ್ಯವಾದ ಬಾಯಿ ಕ್ಯಾನ್ಸರ್, ಇವೆಲ್ಲರೂ ಗಂಟಲು ಕ್ಯಾನ್ಸರ್. ಬಾಯಿ ಕ್ಯಾನ್ಸರ್ ಆಗ್ಬಿಡುತ್ತೆ, ಹೊಗೆ ಸೊಪ್ಪು, ಹೊಗೆ ಪುಡಿ, ಬೀಡಿ, ಸಿಗರೇಟು, ಗುಟ್ಕಾ ಅವೆಲ್ಲ ಜಿಗಿನಿಂದ ಬರುತ್ತೆ. ಅವರೆಲ್ಲ ನೀವು ಚಿತ್ರ ನೋಡಿಲ್ಲ, ಅವ್ರ ಹೆಂಗಸರು ಯಾರಾದ್ರೂ ಬಾಯಿ ಕ್ಯಾನ್ಸ್ ಬಂದಿರೋದು, ಗಂಟ್ಲೆ ಕ್ಯಾನ್ಸ್ ಬಂದಿರೋ ನೋಡ್ಬಿಟ್ರೆ ಆ ಜೀವನದಲ್ಲಿ ಹೊಗೆ ಪುಡಿನೂ ಹಾಕಲ್ಲ, ಹೊಗೆ ಸೊಪ್ಪ ಹೋಗ್ಬಿಟ್ರೆ ಅಂತ ಕಷ್ಟ ಇರ್ತವೆ. ಆ ನಿಟ್ಟಿನಲ್ಲಿ ಅವೆಲ್ಲ ಹೇಳ್ಬೇಕಂದ್ರೆ ಮುಖ್ಯವಾಗಿ ನಾವು ಈ ನಿಟ್ಟಿನಲ್ಲಿ ನಾವು ಮುಖ್ಯ ನಮ್ಮ ಒಳ್ಳೆ ಯಾವ ಕೆಟ್ಟ ಹೇಳ್ಬೇಕಾದ್ರೆ ಮುಖ್ಯ ಧೂಮಪಾನ, ಮದ್ಯಪಾನ, ಬೀಡಿ, ಸಿಗರೇಟು, ತಂಬಾಕು, ಚುಟ್ಟ, ಮುಖ್ಯವಾಗಿ ಹೆಣ್ಮಕ್ಳಲ್ಲಿ ಗರ್ಭಪಾತ ಕ್ಯಾನ್ಸರ್, ಗರ್ಭಪೋಷಣ ಕ್ಯಾನ್ಸರ್ ಏನ್ ಮಾಡುತ್ತೆ, ಮುಖ್ಯವಾಗಿ ಪ್ರಾರಂಭದ ಹೆಣ್ಮಕ್ಳು 35 ವರ್ಷದ ನಂತರ ಒಂದು ಸ್ತ್ರೀಗಳ ತಜ್ಞರಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಅಂದ್ರೆ ಅವ್ರು ರಕ್ತ ಸ್ಕ್ಯಾನಿಂಗ್ ಮಾಡಿಸಿದಾಗ ಅಥವಾ ಒಂದು ಸ್ವಲ್ಪ ಗಡ್ಡೆ ಪರೀಕ್ಷೆ ಮಾಡ್ತಾರೆ, ಸ್ವಲ್ಪ ರಕ್ತ ಪರೀಕ್ಷೆ ಮಾಡಿಸಿದಾಗ ಕ್ಯಾನ್ಸರ್ ಇಂದ ಗೊತ್ತಾದ್ರೆ ಪ್ರಾರಂಭದಲ್ಲಿ ಕ್ಯಾನ್ಸರ್ ಗೊತ್ತಾದ್ರೆ ಸುಲಭವಾಗಿ ಚಿಕಿತ್ಸೆ ಪಡೆಯಬಹುದು, ಸುಲಭ ವಾಸಿ ಆಗ್ಬಹುದು. ಕೆಲವು ಹೆಣ್ಮಕ್ಳು ಇದ್ರೆ ತೀರಾ ಮೀನ್ ಮಾಡ್ಬಿಡ್ತಾರೆ, ಎಲ್ಲ ಪೂರ್ತಿ ಗರ್ಭಕೋಶ ಎಲ್ಲ ಆವರಿಸಿ ಪಕ್ಕದ ಬೇರೆ ಒಂದು ಅಂಗಗಳು ಸಹ ಆವರಿಸಿ ಕರುಳಿಗೆ ಶ್ವಾಸಕೋಶ ಬಿಡ್ತಾರೆ. ಅಂತ ಟೈಮಲ್ಲಿ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಇವರು ವಯಸ್ಸು ಮಾಡೋ ಸಮೇತ. ಆ ನಿಟ್ಟಿನಲ್ಲಿ ಪ್ರಾರಂಭದಲ್ಲೇ ಕೆಲವು ಚಿಹ್ನೆಗಳನ್ನು ಗುರುತಿಸಿ ಹೆಣ್ಮಕ್ಳು ಬಿಳಿ ಮುಟ್ಟೋಗೋದು, ಬಿಟ್ಬಿಟ್ಟು ಮುಟ್ಟಾಗೋದು, ಅಥವಾ ನಾಲ್ಕೈದು ತಿಂಗಳು ಹೊಸ ಮುಟ್ಟಾಗೋದು, ಇಲ್ಲ ಮುಟ್ಟು ಜಾಸ್ತಿ ಹೋಗೋದು, ಅಥವಾ ಕಿಬ್ಬಟ್ಟಿರೋದು ತೋರಿಸ್ಕೊಂಡ್ರೆ ಪ್ರಾರಂಭದ ವಾಸಿ ಮಾಡಬಹುದು. ನೆಕ್ಸ್ಟ್ ಎದೆ ಸ್ತನ ಕ್ಯಾನ್ಸರ್. ಸ್ತನ ಕ್ಯಾನ್ಸರ್ ಅಂದ್ರೆ ಮುಖ್ಯವಾಗಿ ಸ್ತನಕ್ಕೆ ಹೆಣ್ಮಕ್ಳು ಸೆಲ್ಫ್ ಎಕ್ಸಾಮಿನೇಷನ್, ಬೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತಂದ್ರೆ ತಾವು ಸ್ವಂತ ಸ್ನಾನ ಮಾಡುತ್ತಿರೋದ್ರಲ್ಲಿ ಅಥವಾ ಬಟ್ಟೆ ಬದಲಿಸಿದಲ್ಲಿ ತಾವೇ ಸಮೇತ ನಮ್ಮ ಸ್ತನಗಳನ್ನ ಮುಟ್ಟಿ ನೋಡ್ಕೊಂಡು ಅದ್ರ ಗಡ್ಡೆ ಏನಾದ್ರೂ ಇದ್ರೆ ಅಥವಾ ಮಲೆ ತುಟ್ಟಲ್ಲಿ ಕೀವು ಬರ್ತಾ ಇದ್ರೆ ಅಥವಾ ರಕ್ತ ಮಲೆನಲ್ಲಿ ರಕ್ತ ಬರ್ತಿದೆ ಅಂತ ಸಂದರ್ಭಗಳಿದ್ರೆ ನೀವು ಯಾವುದೇ ಕ್ಯಾನ್ಸರ್ ಭಯ ಪಡಬೇಕಾಗಿಲ್ಲ. ಎಲ್ಲಾ ಕ್ಯಾನ್ಸರ್ ಉಚಿತವಾದ ಚಿಕಿತ್ಸೆ ಇದೆ. ಚಿಕಿತ್ಸೆ ಪಡೆಯೋದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಕ್ಯಾನ್ಸರ್ ಬದಲು ಮಾಡ್ಕೋಬೇಕಂತಂದ್ರೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಬೇಕು. ಜೀವನ ಶೈಲಿ ಬದಲಾವಣೆ ಆಗ್ಬೇಕಂದ್ರೆ ನಾವು ಒಳ್ಳೆ ಆರೋಗ್ಯಕರ ಪದ್ಧತಿಗಳನ್ನು ಬಳಸಬೇಕು, ಆರೋಗ್ಯಕರ ಕಾರ್ಯಕ್ರಮ ಮಾಡಬೇಕು, ಆರೋಗ್ಯಕರವಾದ ಆಹಾರ ತಿನ್ಬೇಕು. ಮುಖ್ಯವಾಗಿ ನಾವು ನಮ್ಮ ನೈಸರ್ಗಿಕ ಸಿಗುವಂತ ಆಹಾರ ತಿನ್ಬೇಕು. ಜೊತೆಗೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಏನ್ ತರ ತಿನ್ಬೇಕು ಅದನ್ನ ಬಿಟ್ಟು ಜಂಕ್ ಫುಡ್, ಕ್ಯಾನ್ಸರ್ ಬರುತ್ತೆ. ಜಂಕ್ ಫುಡ್ ಅಲ್ಲಿ ಕೆಲವು ರಾಸಾಯನಿಕ ಹಾಕಿರ್ತಾರೆ, ಕೆಲವು ಕೆಮಿಕಲ್ಸ್ ಹಾಕಿರ್ತಾರೆ, ಆ ಕೆಮಿಕಲ್ ಅದ್ರ ಜೊತೆಗೆ ಎಲ್ಲರೂ ಕೊಬ್ಬಿನಂಶ ಅವಾಯ್ಡ್ ಮಾಡ್ಬೇಕು, ಮತ್ತೆ ಅಲ್ಲೇ ನಾವು ಬೇಕರಿ ಐಟಮ್ಸ್ ಎಲ್ಲ ಕಡೆ ಮಾಡ್ಬೇಕಾಗುತ್ತೆ. ನಮ್ಮ ಭಯ ನಮ್ಮ ನೈಸರ್ಗಿಕ ಏನಾದ್ರು ಫುಡ್ ಸಿಗುತ್ತೋ ಕ್ಯಾನ್ಸರ್ ಬಂತಂದ್ರೆ ಏನ್ ಮಾಡ್ಬೇಕು, ದುಡ್ಡು ಎಷ್ಟಾಗುತ್ತೆ ಅಂತ ಹೇಳ್ಮ. ಕ್ಯಾನ್ಸರ್ ಬಂದಷ್ಟು ಯಾರು ಗಾಬರಿ ಆಗ್ಬೇಕಾಗಿಲ್ಲ. ಪ್ರಾರಂಭದಲ್ಲಿ ಕ್ಯಾನ್ಸರ್ ಆದ್ರೆ ನಾವು ಉಚಿತ ಪ್ರಾರಂಭದ ಮೇಲೆ ಈ ಕ್ಯಾನ್ಸರ್ ಬಂದಿದ್ದು ಗೊತ್ತಾದ್ರೆ ದುಡ್ಡಿಲ್ಲದಾಗ ನಮ್ಮದು ಎನ್ ಸಿ ಡಿ ಕ್ಲಿನಿಕ್ ಮಾಡಿದಾರೆ ಅಂದ್ರೆ ನಾನ್ ಕಮ್ಯುನಿಟಿ ಸಿದ್ಧ ಅಂದ್ರೆ ಆ ಸಾಂಕ್ರಾಮಿಕ ರೋಗಗಳಲ್ಲಿ ಒಂದು ಕ್ಯಾನ್ಸರ್ ಬರುತ್ತೆ. ಆ ಕ್ಯಾನ್ಸರ್ ಉಚಿತವಾಗಿ ಕಿತ್ವಾ ಆಸ್ಪತ್ರೆ ಇರ್ಬೋದು ಅಥವಾ ಬೇರೆ ಇನ್ಯಾವುದೇ ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು ಅಲ್ಲಿ ಉಚಿತವಾಗಿ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿ ನಮ್ಮ ಒಂದು ಕೀಮೋಥೆರಪಿ ಇರ್ಬೋದು, ರೇಡಿಯೋ ಥೆರಪಿ ಕೊಡ್ಬೋದು, ವಾಸ್ ಮಾಡ್ತಾರೆ. ಏನಾದ್ರು ಮುಖ್ಯವಾಗಿ ಕೆಲವು ಹೆಣ್ಮಕ್ಳು ಕ್ಯಾನ್ಸರ್ ಅದರಿಗೆ ಓ ನನ್ನ ಜೊತೆ ಮುಗಿತು ನಾನು ಸತ್ಯ ಹೋದೆ ಅಂತ ಹೇಳ್ತಾರೆ. ಎಷ್ಟೋ ಸಲ ದೊಡ್ಡ ದೊಡ್ಡ ಒಂದು ನಮ್ಮ ಒಂದು ಅಮೆರಿಕದ ಒಂದು ಫಿಲಮ್ ಆತು, ಅವಳು ಸ್ತನ ಕ್ಯಾನ್ಸರ್ ಬಂದು ಆಪರೇಷನ್ ಮಾಡಿಸ್ಬಿಟ್ಟು ತುಂಬಾ ಚೆನ್ನಾಗಿದ್ದಾರೆ. ನಿವೇಶನ, ಮನೆ ಮಂಜೂರಾತಿ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಅಗತ್ಯತೆ ಕುರಿತು ಕರ್ನಾಟಕ ರಿಪಬ್ಲಿಕನ್ ಸೇನೆ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ದಿನಾಂಕ 5/2/2020 ಶಿರಾ ನಗರದಲ್ಲಿನ ಎಲ್ಲ ಜಾತಿಯ ಬಡವರ ಪರವಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನಾ ರಾಜ್ಯಾಧ್ಯಕ್ಷರಾದ ಜಿಗಣಿ ಶಂಕರ್ ಅವರ ನೇತೃತ್ವದಲ್ಲಿ ಐಬಿ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಜನೋಸ್ತಮದೊಂದಿಗೆ 300 ಜನ 10 ಗಂಟೆ ಹೊರಟು ಬಂದು 12:30 ಸಮಯಕ್ಕೆ ತಮ್ಮ ಕಚೇರಿಯಲ್ಲಿ ಮನವಿ ನೀಡಿರುವುದಾಗಿ ಆದ ಕಾರಣ ಮಾನ್ಯ ತಹಶೀಲ್ದಾರ್ ಅವರು ಉಪಸ್ಥಿತರಿರಬೇಕೆಂದು ಕೆಆರ್ಎಸ್ ಆಶಯವಾಗಿರುತ್ತದೆ. ಸರ್ಕಾರಕ್ಕೆ ಸೂರು ಕೊಡಿದ ಸರ್.
ಶಿರಾದ ರಂಗನಾಥ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಿರಾದ ರಂಗನಾಥ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅದ್ದೂರಿ ಎರಡನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರೊಂದಿಗೆ ಮತ್ತು ಅಕ್ಷರತೆ ಸಾವಿತ್ರಿಬಾಯಿ ಫುಲೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಪ್ರಾರಂಭ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರವಿಕುಮಾರ್, ಬಿಇಒ ನಟರಾಜು, ಬಿಆರ್ಸಿ ಕುಮಾರ್, ಎಡಿಎಂಎಂ ಗಂಗಾಧರ್, ಕಾಂಟ್ರಾಕ್ಟರ್ ಕಾಂಬಣ್ಣನವರು, ಕೌನ್ಸಿಲರ್ ಬಸವರಾಜು, ಟೈರ್ ರಂಗನಾಥ್, ಜಯರಾಮಕೃಷ್ಣ, ಶಾಲಾ ಶಿಕ್ಷಕರಾದ ಮಂಜುಳಾ ಎಚ್ಚಿ, ರಂಗನಾಥ್ ಬಿಜೆ, ಸುಮಾ, ಅಂಗನವಾಡಿ ಶಿಕ್ಷಕಿಯರಾದ ರೂಪಾ, ಮಮತಾ ಮುಂತಾದ ಶಿಕ್ಷಕರು ಭಾಗವಹಿಸಿದ್ದರು. ಶಾಲಾ ಮಕ್ಕಳಿಂದ ಅಂಗನವಾಡಿ ಮಕ್ಕಳಿಂದ ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿ ಬಂದವು. ಹೆಣ್ಣಿಗೆ ಶಿಕ್ಷಣವನ್ನು ಕೊಡುವ ಆಗಿರಲಿಲ್ಲ. ಹೆಣ್ಣಿಗೆ ಶಿಕ್ಷಣವನ್ನು ಕೊಟ್ಟರೆ ಗಂಡ ಸತ್ತೋಗ್ತಾನೆ ಅನ್ನ ನಂಬಿಕೆಗಳಿದ್ವು. ಜ್ಯೋತಿ ಬಾಪಿದ 14 ವರ್ಷ ಇದ್ದ ಸಂದರ್ಭದಲ್ಲಿ ಅವರು ಶಿಕ್ಷಣಕ್ಕೆ ಶಾಲೆಗೆ ಹೋಗ್ತಿರ್ತಾರೆ, ಕಲಿತಿರ್ತಾರೆ, ಆನಂತರ ಮನೆಯಲ್ಲಿ ಬಂದು ತನ್ನ ಮಡದಿಗೆ ಹೇಳ್ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಒಂದು ಶಾಲೆಯನ್ನ ಜ್ಯೋತಿ ಬಾಪುದೇ ತೆರೀತಾರೆ. ಅದಕ್ಕೆ ಒಬ್ಬ ಶಿಕ್ಷಕರನ್ನು ನೇಮಿಸ್ಬೇಕಾಗುತ್ತೆ, ಒಬ್ಬ ಬ್ರಾಹ್ಮಣ ಶಿಕ್ಷಕರನ್ನು ಕೇಳ್ತಾರೆ. ನಮ್ಮಲ್ಲಿ ಕೆಳಜಾತಿಯವರಿಗೆ ಶಿಕ್ಷಣ ಕೊಡೋ ಹಾಗಿಲ್ಲ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡುವ ಹಾಗಿಲ್ಲ, ನೀವಂಥದ್ದು ಮಾಡ್ತಿದ್ದೀರಾ, ಇದು ಶಾಸ್ತ್ರಕ್ಕೆ ವಿರೋಧವಾದ್ರು ನಾವು ಬಂದಿದ್ದು ಹೇಳ್ಕೊಡಲ್ಲ ಅಂತಾರೆ. ನೆಕ್ಸ್ಟ್ ಕ್ರಿಶ್ಚಿಯನ್ ಫಾದರ್ಸ್ಗಳು ನಾವು ಕೇಳ್ತಾರೆ, ಅವರು ನಮ್ಮದಲ್ಲ ಧರ್ಮದವರು, ನಾವು ಹೇಳ್ಕೊಡಲ್ಲ ಅಂತಾರೆ. ಕೊನೆಗೆ ಅಂತಿಮವಾಗಿ ಜ್ಯೋತಿ ಬಾಪುಡೆ ಮೊದಲ ಬಾರಿಗೆ ತನ್ನ ಮಡದಿಯಾದ ಸಾವಿತ್ರಿಬಾಯಿ ಬಾಪುದೇವರಿಗೆ ಶಿಕ್ಷಣವನ್ನು ಕೊಟ್ಟು ತರಬೇತಿಯನ್ನು ಮಾಡ್ತಾರೆ. ಶಿಕ್ಷಣ ತರಬೇತಿಯನ್ನು ಪಡ್ಕೊಂಡಂತ ಅವರು ಭಾರತದ ಇಂಡಿಯಾದ ಮೊದಲ ಟೀಚರ್ ಆಗ್ತಾರೆ. ಫಸ್ಟ್
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.